ಈ ತರಹದ ವಿಡಿಯೋಗಳನ್ನು ಮಾಡಿ ನಿಮ್ಮ ಮಕ್ಕಳಿಗೆ ತೋರಿಸಬಹುದು ಮತ್ತು ಇಂತಹ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವುದರಿಂದ ತಿಂಗಳಿಗೆ 7,000 ರಿಂದ ಮೇಲ್ಪಟ್ಟು ಹಣವನ್ನು ಮನೆಯಲ್ಲಿ ಕುಳಿತುಕೊಂಡು ನೀವು ಸಂಪಾದಿಸಬಹುದು. ಈಗ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲು ನಿಮ್ಮ ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನೀವು ಕೈನ್ ಮಾಸ್ಟರ್ ಟೈಪ್ ಮಾಡಿ ನೀವೇನು ಮಾಡಬೇಕು, ಸರ್ಚ್ ಕೊಡಬೇಕು. ಸರ್ಚ್ ಮಾಡಿಸಿದ ನಂತರ ಕೈನ್ ಮಾಸ್ಟರ್ ವಿಡಿಯೋ ಎಡಿಟರ್ ಅಂತ ಆ್ಯಪ್ ಬರ್ತದೆ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡೀನಿ, ಡೈರೆಕ್ಟ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರ ನಿಮಗೆ ಈ ಥರ ಕ್ರಿಯೇಟ್ ನ್ಯೂ ಅಂತ ಬರ್ತದೆ, ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ ಕ್ರಿಯೇಟ್ ನ್ಯೂದಲ್ಲಿ ಹೋಗಬೇಕು. ಕ್ರಿಯೇಟ್ ನ್ಯೂದಲ್ಲಿ ಹೋಗಿ ನೇಮ್ ಅಂತಿದ್ದಲ್ಲಿ ನೀವೇನು ಮಾಡಬೇಕು, ನೇಮನ್ನು ಟೈಪ್ ಮಾಡ್ಕೋಬೇಕು. ಯಾವ ವಿಡಿಯೋ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋದ ಹೆಸರನ್ನು ನೀವು ಇಲ್ಲಿ ಕೊಟ್ಕೋಬೇಕು. ನಾನು ಎಲಿಫೆಂಟ್ ವಿಡಿಯೋನ ಮಾಡ್ತೀನಿ. ಆನಂತರ 16:9 ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಅಂತ ಹೋಗಬೇಕು. ಆನಂತರ ನೀವು ಅಲ್ಲಿ ಬ್ಯಾಕ್ಗ್ರೌಂಡ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಈಗಾಗಲೇ ಆ ಬ್ಯಾಕ್ಗ್ರೌಂಡನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬ್ಯಾಕ್ಗ್ರೌಂಡನ್ನು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಒಂದು ಬ್ಯಾಕ್ಗ್ರೌಂಡು ಕಾಡಿನ ಒಂದು ಬ್ಯಾಕ್ಗ್ರೌಂಡನ್ನು ನಾನು ಇಲ್ಲಿ ಹಾಕ್ಕೊಳ್ತೀನಿ. ಆನಂತರ ಬ್ಯಾಕ್ ಹೋಗ್ತೀನಿ. ಆನಂತರ ಅದನ್ನು ನಿಮಗೆ ಎಷ್ಟು ವಿಡಿಯೋ ಎಷ್ಟು ಸೈಜ್ ವಿಡಿಯೋ ಬೇಕಲ್ಲ, ಎಷ್ಟು ನಿಮಿಷದ ವಿಡಿಯೋ ಬೇಕಲ್ಲ, ಅಷ್ಟು ನೀವು ಅದನ್ನು ಅದರ ಮೇಲೆ ಇಟ್ಟು ಹಿಗ್ಸ್ಕೋಬೋದು, ಹೆಚ್ಚಿಗೆ ಮಾಡ್ಕೋಬೋದು. ಮಾಡ್ಕೊಂಡ ನಂತರ ನೀವು ಅಲ್ಲಿ ಲೇಯರ್ ಅಂತಿದೆಯಲ್ಲ, ಆ ಲೇಯರ್ದಲ್ಲಿ ಹೋಗಿ ನೀವೇನು ಮಾಡಬೇಕು ಅಂದರೆ ಮೀಡಿಯಾಕ್ಕೆ ಹೋಗಬೇಕು. ಮೀಡಿಯಾದಲ್ಲಿ ಹೋಗಿ ನೀವು ಯಾವ ವಿಡಿಯೋನ ಅಲ್ಲಿ ಆ್ಯಡ್ ಮಾಡಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಎಲಿಫೆಂಟ್ ವಿಡಿಯೋನ ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಓಕೆ ಇಟ್ಕೋಬೇಕು. ಇಂತಹ ವಿಡಿಯೋಗಳನ್ನು ನೀವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಗ್ರೀನ್ ಸ್ಕ್ರೀನ್ ಅಂತ ಏನಿದೆಯಲ್ಲ, ಆ ಗ್ರೀನ್ ಸ್ಕ್ರೀನ್ ವಿಡಿಯೋಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದನ್ನು ನೀವು ಏನು ಮಾಡಬೇಕು, ಗ್ರೀನ್ ಸ್ಕ್ರೀನ್ ಹೋಗಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಹೋಗಿ ಕ್ರೋಮೋ ಕೀ ಅಂತಿರುತ್ತೆ, ಇಲ್ಲಿ ಲೇಡಿ ಚಿತ್ರ ಇದೆಯಲ್ಲ ಅಲ್ಲಿ ಕ್ರೋಮೋ ಕೀಯನ್ನು ನೀವು ಒತ್ತಿದ ನಂತರ ಅದು ಏನಾಗುತ್ತೆ, ಬ್ಯಾಕ್ಗ್ರೌಂಡ್ ಹೋಗಿಬಿಡ್ತದೆ. ಬ್ಯಾಕ್ಗ್ರೌಂಡ್ ಹೋದ ನಂತರ ಅದನ್ನು ನೀವು ಚಿತ್ರವನ್ನು ಎಷ್ಟು ಬೇಕಷ್ಟು ದೊಡ್ಡದು ಸೈಜ್ ದೊಡ್ಡದನ್ನು ನೀವು ಮಾಡ್ಕೋಬೋದು. ಈ ಥರ ದೊಡ್ಡದು ಮಾಡಿಕೊಂಡು ನೀವು ಅದನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಬ್ಯಾಕ್ ಹೋಗಿಬಿಟ್ರೆ ನಿಮಗೇನಾಗುತ್ತೆ ಅಂದರೆ ಈಗ ಪ್ಲೇ ಮಾಡಿ ನೋಡಿರಿ, ಗೊತ್ತಾಗುತ್ತೆ. ಈ ಥರ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ ಈ ಥರ ನೀವು ಪ್ಲೇ ಮಾಡಬಹುದು. ಅಂದರೆ ನೀವು ಮತ್ತೆ ನೀವು ಎಷ್ಟು ಬೇಕಷ್ಟು ಹೆಚ್ಚಿಗೆ ಹಿಗ್ಸ್ಕೊಳ್ಬೋದು. ಬ್ಯಾಕ್ಗ್ರೌಂಡ್ ನೀವು ಎಷ್ಟು ಹಿಗ್ತದಲ್ಲ ಅಷ್ಟು ಆ ವಿಡಿಯೋ ಇರುವಷ್ಟು ಅದನ್ನು ಮಾಡುತ್ತೆ. ನೀವು ಈ ಥರ ನೀವೇನು ಮಾಡ್ಬೋದು ಅಂತಂದರೆ ವಿಡಿಯೋನ ನೀವು ಮಾಡ್ಕೋಬೋದು. ಅದಾದ ನಂತರ ಇದನ್ನು ನೀವು ಒಂದು ಸ್ಲೈಡ್ ಆಗ್ತದೆ, ಇದು ಇನ್ನೂ ಒಂದು ಸ್ಲೈಡ್ ನಿಮ್ಗೆ ಬೇಕು ಅಂತಂದರೆ ಇದು ಮುಂದಗಡೆ ಏನು ಮಾಡಬೇಕು ಅಂತಂದರೆ ಮತ್ತೆ ಇಲ್ಲಿ ಹೋಗಿ ಮೀಡಿಯಾದಲ್ಲಿ ಹೋಗಿ ಮತ್ತೆ ನೀವು ಅದಕ್ಕೆ ಬ್ಯಾಕ್ಗ್ರೌಂಡನ್ನು ಹಾಕೋಬೇಕು. ಇಲ್ಲಿ ಹೋಗಿ ಏನು ಮಾಡಬೇಕು ಅಂದರೆ ನಾನು ಮತ್ತೊಂದು ಬ್ಯಾಕ್ಗ್ರೌಂಡನ್ನು ಹಾಕೊಳ್ತೀನಿ. ಫಾರ್ ಎಕ್ಸಾಂಪಲ್ ಯಾವ ಬ್ಯಾಕ್ಗ್ರೌಂಡ್ ಅಂತಂದರೆ ಇದು ಈ ಕಾರ್ಡಿನ ಬಂದು ಬ್ಯಾಕ್ಗ್ರೌಂಡನ್ನು ಹಾಕೊಳ್ತೀನಿ. ಅದಾದ ನಂತರ ಮತ್ತೆ ನೀವೇನು ಮಾಡಬೇಕು, ಅಲ್ಲಿ ಲೇಯರ್ದಲ್ಲಿ ಹೋಗಿ ಮತ್ತೆ ಮೀಡಿಯಾವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನೀವು ನಿಮ್ಮ ವಿಡಿಯೋವನ್ನು ನೀವು ಅಲ್ಲಿ ಹಾಕೊಳ್ಬೇಕು. ನಾನೀಗ ಯಾವ ಅಂದರೆ ಈಗಾಗಲೇ ನಾನು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರುವಂಥದ್ದು, ನೀವು ಈ ಥರ ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ಯಾವ ವಿಡಿಯೋನ ಹಾಕಬೇಕು ಅಂತಂದರೆ ಈ ಲೈನ್ದ ವಿಡಿಯೋನ ನಾನೀಗ ಅಲ್ಲಿ ಹಾಕ್ತೀನಿ. ಈ ಥರ ಲೈನ್ ವಿಡಿಯೋನ ನಾನು ಇಲ್ಲಿ ಹಾಕಿ ಅದಕ್ಕೆ ನಾವು ಏನು ಮಾಡಿದ್ದೀನಿ, ಕ್ರೋಮೋ ಕೀಯನ್ನು ನಾನು ಕೊಡ್ತೀನಿ. ಅದರ ಬ್ಯಾಕ್ಗ್ರೌಂಡ್ ಏನಾಗುತ್ತೆ ಅಂದರೆ ಅದು ಹೋಗ್ಬಿಡುತ್ತೆ. ಇದರ ಅದನ್ನು ನಾವು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ಇದನ್ನು ನೀವು ಬ್ಯಾಕ್ಗ್ರೌಂಡನ್ನು ನೀವು ಎಷ್ಟು ಹಿಗ್ಸ್ಕೊಳ್ತೀರಿ ಆ ವಿಡಿಯೋ ಇರುವಷ್ಟು ಅದನ್ನು ನೀವು ಹಿಗ್ಸ್ಕೊಳ್ಬೇಕು, ಇರುವಷ್ಟು ಅದನ್ನು ನೀವು ಹಿಗ್ಸ್ಕೊಳ್ಬೇಕು. ಇದರ ಹಿಗ್ಸ್ಕೊಳ್ಬೇಕು. ಆನಂತರ ನೀವು ಹೆಚ್ಚಿಗೆ ಆಯಿತು ಅಂತಂದರೆ ಅದು ನೀವು ಸಾಕು ಅಂತಂದಾಗ ಇದನ್ನು ಕಟ್ ಕೂಡ ನೀವು ಮಾಡ್ಬೋದು. ಇಲ್ಲೇ ಇಷ್ಟೇ ಸಾಕು ಅಂತಂದರೂ ಕೂಡ ನೀವು ಟ್ರಿಮ್ ಅಂತಿದೆಯಲ್ಲ ಅಲ್ಲಿ ಹೋಗಿ ನೀವು ಅದನ್ನು ಕಟ್ ಕೂಡ ಮಾಡಬಹುದು.
ಅದರ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ಆ ವಿಡಿಯೋದ ಮೇಲೆ ಇಲ್ಲಿ ಟ್ರಿಮ್ ಅಂತ ಹೋಗಿ ಅಲ್ಲಿ ನೀವು ಟ್ರಿಮ್ ಲೆಫ್ಟ್ ಮತ್ತು ಟ್ರಿಮ್ ರೈಟ್ ಅಂತಿದೆ ಅಲ್ಲ, ಅಲ್ಲಿ ಹೋಗಿ ನೀವು ಅದನ್ನು ಕಟ್ ಮಾಡ್ಕೋ. ಈಗ ನೀವು ಪ್ಲೇ ಮಾಡಿ ನೋಡಿರಿ, ನಿಮಗೆ ಆ ವಿಡಿಯೋ ಹೇಗೆ ಬಂದಿದೆ ಅಂತ ಕೊಡ್ತೀನಿ. ಈ ಥರ ವಿಡಿಯೋ ಮಾಡಿ, ಈ ಥರ ವಿಡಿಯೋ ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಇದನ್ನು ಸೇವ್ ಮಾಡಬೇಕಂದ್ರೆ ಇಲ್ಲಿ ಮೇಲೆ ಬಾಣದ ಗುರ್ತಾ ಇದೆಯಲ್ಲ ಅದನ್ನು ಒತ್ತಿ, ಅನಂತರ ನಿಮಗೆ ಯಾವ ಕ್ವಾಲಿಟಿ ಬೇಕಲ್ಲ ಆ ಕ್ವಾಲಿಟಿಯನ್ನು ಒತ್ತಿ, ಇಲ್ಲಿ ಲೋ ಮತ್ತು ಹೈ ಅಂತಿದೆಯಲ್ಲ ಅದನ್ನು ನೀವು ಕೂಡ ಹೆಚ್ಚು ಕಡಿಮೆ ಮಾಡಿಕೊಂಡು ಅದನ್ನು ನೀವೇನು ಮಾಡಬೇಕಂದ್ರೆ ಇಲ್ಲಿ ಸೇವ್ ಆ್ಯಸ್ ವಿಡಿಯೋ ಅಂತಂದು ಹೋಗಿ, ಆನಂತರ ಇದನ್ನು ಸ್ಕಿಪ್ ಅಂತ ಮಾಡಿಕೊಂಡು ಆನಂತರ ನೀವಿನ್ನು ಈ ಥರ ಡೌನ್ಲೋಡ್ ಮಾಡ್ಕೊಳ್ಬೋದು, ಸೇವ್ ಮಾಡ್ಕೋಬೋದು. ಈ ಸೇವ್ ಮಾಡಿಕೊಂಡಂತಹ ವಿಡಿಯೋವನ್ನು ನೀವು ಏನು ಮಾಡ್ಬೋದು ಅಂತಂದರೆ ನಿಮ್ಮ ಗ್ಯಾಲರಿಯಲ್ಲಿ ಅದು ಸೇವ್ ಆಗಿರ್ತದೆ, ಅಲ್ಲಿ ಅದನ್ನು ನೀವು ನೋಡ್ಬೋದು. ಆ ವಿಡಿಯೋನ ನೀವು ಮಕ್ಕಳಿಗೆ ಮತ್ತು ಯೂಟ್ಯೂಬ್ಗಳಿಗೆ ಬಳಸ್ಕೊಳ್ಬೋದು. ಇದರಿಂದ ಮನೆಯಲ್ಲಿ ಕುಳಿತುಕೊಂಡು ಹೆಚ್ಚಿನ ಹಣವನ್ನು ಬಯಸಿ ಹಿಂದಿನ ವಿಡಿಯೋಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಆ ಥರ ವಿಡಿಯೋದನ್ನು ಮಾಡಿ ಕಳಿಸ್ತೀನಿ. ನಮಸ್ಕಾರ. ಫಾರ್ ವಾಚಿಂಗ್, ಸಬ್ಸ್ಕ್ರೈಬರ್ ಫಾರ್ ಮೋರ್ ವಿಡಿಯೋಸ್.